ನಿನ್ನೆ ಎಲ್ಲ ದೇಶ ವಿಪರೀತವಾಗಿ ಬ್ಯುಸಿ ಇತ್ತು ಆಯವ್ಯಯದ ವಿಚಾರದಲ್ಲಿ ನೆನ್ನೆ ನಮ್ಮ ಪ್ರಸಾರದಲ್ಲೂ ಸ್ವಲ್ಪ ಏರುಪೇರುಗಳಾಗಿತ್ತು ಅದು ಬಹು ಜನರ ಗಮನಕ್ಕೆ ಬರಲಿ ಅಂತ ಹೇಳಿದ್ದೆ ಅದು ನಮ್ಮ ತಪ್ಪಿನಿಂದ ಅಲ್ಲ ಅಲ್ಲಿ ಆಕಾಶದಲ್ಲಿರುವಂತಹ ಸ್ಯಾಟಲೈಟಿನ ಪ್ರಾಬ್ಲಮ್ಮಿಂದಾಗಿ ಕೆಲ ಗಂಟೆಗಳ ಕಾಲ ನಮ್ಮ ಪ್ರಸಾರ ಮತ್ತು ದೇಶದ ಸುಮಾರು ನಲವತ್ತೋ ಎಂಬತ್ತೋ ಅರವತ್ತೋ ಚಾನೆಲ್ಗಳ ಪ್ರಸಾರದಲ್ಲಿ ವ್ಯತ್ಯಯಗಳಾಗಿತ್ತು ಮಧ್ಯೆ ರಾತ್ರಿ ಮೇಲೆ ಸರಿ ಹೋಗಿದೆ ಈಗೆಲ್ಲ ಸರಿ ಹೋಗಿದೆ ಅಂತ ಪರಿಭಾವಿಸಿದ್ದೇವೆ ಒಂದು ವೇಳೆ ಇಲ್ಲದೇ ಇದ್ದರೆ ದಯವಿಟ್ಟು ಫೋನ್ ಮಾಡಿ ರಿಪೇರಿ ಮಾಡ್ಕೊಡೋ ಟ್ರೈ ಮಾಡ್ತೀವಿ ನಮ್ಮ ಕಡೆ ಅಂತಪ್ಪಾಗಿದ್ದರೆ ಎಸ್ ಆದರೆ ಆ ಎಲ್ಲ ಬಜೆಟ್ಟಿನ ಗಜಿಬಿಜಿಗಳ ಮಧ್ಯೆ ಈಗ ರಾಜ್ಯದಲ್ಲೊಂದು ಗಜಿಬಿಜಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇನ್ನೇನು ಮುಂದಿನ ವರ್ಷ ಚುನಾವಣೆಗೆ ಸಜ್ಜಾಗಬೇಕಾಗಿರುವಂಥ ಆಡಳಿತ ಪಕ್ಷದಲ್ಲಿ ಈಗ ಕೊನೆಯ ಹಂತದಲ್ಲಿ ಯಾರಿಗಾದರೂ ಒಬ್ಬರು ಬಷ್ಟಿಗೆ ತಗೊಂಬಿಡೋಣ ಕ್ಯಾಬಿನೆಟ್ ಕಡೆಗೆ ಅಂತ ಪ್ರಯತ್ನ ಮಾಡಿದ್ದಾರೆ ಇದೊಂಥರ ಡೂ ಆರ್ ಡೈ ಇದ್ದಂಗೆ ಮಾಡೂ ಇಲ್ಲವೇ ಮಡಿ ಅನ್ನೋ ಥರ ಈಗ ಆದರೆ ಅದೇ ನನ್ನ ಜೀವನ ಸಾರ್ಥಕವಾಯಿತು ಇಲ್ಲವಾದರೆ ಇಲ್ಲ ಅನ್ನೋ ಥರದಲ್ಲಿ ಫೈಟಿಂಗ್ ಇಳಿದಿದ್ದಾರೆ ಸಂಪುಟ ಪುನರಚನೆಗೆ ಒಪ್ಪಿಗೆ ಕೊಡಿಯೋಣ ಅಂತಂದರೆ ಹೈಕಮಾಂಡ್ ಅವ್ರು ಬಿಸಿ ಬಟ್ ಏನೆಯೋ ಯಾಕು ಇರಲಿ ಅಂತ ಮುಖ್ಯಮಂತ್ರಿಗಳು ಡೆಲ್ಲಿಗೆ ನಾನು ಹೊಂಟೆ ಅಂತ ಬ್ಯಾಕ್ ತಗೊಂಡ್ರು ಕೈಗೆ ಆದರೆ ಆ ಮಧ್ಯದಲ್ಲಿ ಸಂಸತ್ ಸದಸ್ಯರು ಕೆಲವರು ಸೂಚನೆ ಅಥವಾ ಸಲಹೆ ಕೊಟ್ರಂತೆ ಹಿಂಗೆ ಬರಬೇಡಿ ಮಧ್ಯದಲ್ಲಿ ಅಲ್ಲ ಬಜೆಟ್ದೆಲ್ಲ ನಡೀತಾ ಇದೆ ಸೋಮವಾರ ಬಂದರೆ ನಾವು ಒಂಚೂರು ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡೋಣ ನೋ ಪ್ರಾಬ್ಲಮ್ ಆಮೇಲೆಲ್ಲ ಭೇಟಿ ಮಾಡ್ಕೋಬೋದೇನೋ ಅಂತ ಸಜೆಷನ್ ಕೊಟ್ಟಿದ್ದಾರೆ ಸಲಹೆ ಅದರ ಪರಿಣಾಮ ಮುಖ್ಯಮಂತ್ರಿಗಳು ಸೋಮವಾರ ಹೋಗ್ತಾರೆ ದಿಲ್ಲಿ ದಂಡಯಾತ್ರೆಗೆ ದಿಲ್ಲಿ ಯಾತ್ರೆಗೆ ಇದನ್ನು ಗೊತ್ತಾದ ತಕ್ಷಣ ಸುಮ್ನಿರೋಕ್ಕಾಗತ್ಯೆ ಡೂ ಆರ್ ಡೈ ಬ್ಯಾಟ್ಲಲ್ಲಿರೋಂಥ ಹಲವಾರು ಜನ ಆಗಲೇ ಟಿಕೆಟ್ ಬುಕ್ ಮಾಡ್ಕೊಂಬಿಟ್ರು ಡೆಲ್ಲಿ ಕಡೆಗೆ ರೇಣುಕಾಚಾರ್ಯನು ಹೊರಟರು ಮೊಮ್ ರಾಮುಲು ಹೊರಟರು ಎಲ್ಲ ಹೊರಟರು ಸರಿ ಬಿ ಸಿ ಪಾಟೀಲ್ ಇದಕ್ಕೆಲ್ಲ ಆಕ್ಷೇಪ ಇದಕ್ಕೆಲ್ಲ ಯಾಕೆ ಆಕ್ಷೇಪ ಇಟ್ಬೇಕು ಅವ್ರ ಪಾಡ್ಗವ್ರು ಹೋಗ್ಕತ್ತಾರೆ ಅವ್ರ ಪಾಡ್ಗವ್ರು ಬಂದ್ಕ ಅವರು ಕೊಟ್ಟರೆ ತಗೋತಾರೆ ಇಲ್ದಿದ್ರೆ ಇಲ್ಲ ಒಂದು ವೇಳೆ ಅವ್ರು ಬರಬಾರ್ದು ಅನ್ನೋದಿದ್ರೆ ಅವ್ರು ಹೈಕಮಾಂಡ್ ಅದನ್ನು ಹೇಳಬೇಕು ಇಲ್ಲಿ ಯಾರಾದ್ರು ಬಂದರು ಇರಿ ಗಡಿಪಾರು ಮಾಡಿಬಿಡ್ತೀವಿ ಅಷ್ಟೇ ಅಂತ ಹೇಳ್ಬೇಕಪ್ಪ ಒಳ್ಳೆ ಕಥೆ ಆಯ್ತಲ್ಲ ಅಥವಾ ಗೋವಾದಲ್ಲಿ ಬಿರುಸಿನ ಪ್ರಚಾರ ನಡೆಸಿದ ರಮೇಶ್ ಜಾರಕಿಹೊಳಿ ದೆಹಲಿಗೆ ತೆರಳುವ ಸಂಭವ ಇದೆಯಂತೆ ಅವರೂ ಓ ಅವರು ಒಬ್ಬರು ಇದ್ದಾರಲ್ಲ ಕರೆಕ್ಟ್ ಹಾಂ ಸಂಪುಟ ವಿಸ್ತರಣೆ ಮಾಡಿದ್ರೆ ಈಗಲೇ ಮಾಡಿ ಆಮೇಲೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅಂತ ಯತ್ನಾಳ್ ಲೆಕ್ಕಾಚಾರ ಬೊಮ್ಮಾಯಿ ಆರು ತಿಂಗಳು ಮುಖ್ಯಮಂತ್ರಿ ಬಿ ಜೆ ಪಿ ಮೂರನೇ ಮುಖ್ಯಮಂತ್ರಿ ಬರ್ತಾರೆ ನೋಡ್ತಾ ಇರಿ ಅಂತ ಸತೀಶ್ ಜಾರಕಿಹೊಳಿ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಮೋಸ್ಟ್ಲಿ ಅವ್ರಿಗೆ ನಿನ್ನೆ ಅಮಿತ್ ಶಾನೋ ಮೋದಿನೋ ಯಾವಾಗ ಒಂದು ಎರಡು ನಿಮಿಷ ಪುರ್ಸೋತ್ ಮಾಡ್ಕೊಂಡು ಮಾತಾಡಿರಬೇಕು ಅವ್ರ ಜೊತೆ ಹಾಂ ನೀವು ಇದನ್ನು ಅನೌನ್ಸ್ ಮಾಡಿಬಿಡಿ ನಮ್ಮ ಪಕ್ಷದ ಕಡೆಯಿಂದ ಬೇಡ ಭವಿಷ್ಯ ಮಾಡ್ಕೊಳ್ಳಿ ಅಲ್ಲ ಜ್ಯೋತಿಷ್ಯವನ್ನು ಗೊತ್ತಿಲ್ಲ ಬಟ್ ಇಟ್ ವಿಲ್ ನಾಟ್ ಹ್ಯಾಪನ್ ಇನ್ಫಾರ್ಮೇಷನ್ ಫ್ರಮ್ ಎ ಕಾಂಗ್ರೆಸ್ ಲೀಡರ್ ಅಷ್ಟು ಮಾತ್ರ ಗೊತ್ತು ಆಮೇಲೆ ರಾಜ್ಯದಲ್ಲಿ ಮೂರು ಮುಖ್ಯಮಂತ್ರಿಗಳನ್ನ ನೋಡಿರೋದು ಏನು ಬಿ ಜೆ ಪಿ ಒಂದೇ ಅಲ್ಲ ಕಾಂಗ್ರೆಸ್ ಅಲ್ಲೂ ನೋಡಿದೀವಿ ನೋಡಿದೀವಿ ಕಾಂಗ್ರೆಸ್ ಅಲ್ಲೂ ನೋಡಿದೀವಿ ನಿಮ್ಮದು ಮೂರು ಮುಖ್ಯಮಂತ್ರಿಗಳ ಟರ್ಮ್ ನಾವು ನೋಡಾಗಿದೆ ಸರಿ ರೇಣುಕಾಚಾರ್ಯ ಎಂತದಿಲ್ಲ ಸಿ ಎಂ ಅಂತ ಅವ್ರು ಹೇಳಕಟ್ಟರು ಅಷ್ಟೇ ನಮ್ಮ ಎಲ್ಲ ಸಂಸತ್ ಸದಸ್ಯರ ರಿಕ್ವೆಸ್ಟ್ ಮೇಲೆ ದಿಲ್ಲಿಯಲ್ಲಿ ಸಂಸತ್ ಸ ಸದಸ್ಯರ ಸಭೆ ಆಗಬೇಕು ನಾನು ನಾಳೆ ಹೋಗ್ಬೇಕಂತ ಯೋಚನೆ ಮಾಡಿದ್ದೆ ಆದರೆ ನಮ್ಮೆಲ್ಲ ಎಂ ಪಿಗಳ ರಿಕ್ವೆಸ್ಟ್ ಮೇಲೆ ಸೋಮವಾರ ಇಟ್ಕೊಂಡಿದ್ದೆವು ಅದಕ್ಕೆ ನಾನು ಸೋಮವಾರ ದಿಲ್ಲಿಗೆ ಹೋಗ್ತೇನೆ ಅಷ್ಟೇ ನಾನು ಮೂರು ಬಾರಿ ಶಾಸಕನಾಗಿದ್ದೀನಿ ನಾನು ನಂದೇ ಆದಂತ ಒಂದು ಅನುಭವ ಸಾಮರ್ಥ್ಯ ನನಗಿದಿಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳ ಭೇಟಿ ಮಾಡಿ ರಾಜ್ಯದ ಅಧ್ಯಕ್ಷ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಅವಕಾಶ ಕೊಡಬೇಕಂತ ಕೇಳಿದೀನಿ ಅವ್ರಿಗೆ ಎರಡು ಮಾತಿಲ್ಲ ಇಲ್ಲ ದಾರಿಲ್ ಬೀದಿಲ್ ಹೋರಾಟ ಮಾಡಿ ನಾವು ಎಮ್ ಎಲ್ ಎ ಆಗಿರೋ ಮೂರು ಬಾರಿ ಯಾರು ನನ್ನ ಮೇಲೆ ದೂರ ಅವ್ರು ಅವ್ರ ಟಿ ಆರ್ ಫುಡ್ ಇರ್ಬೇಕು ನಾನಂತೂ ಟಿ ಆರ್ ರೆಡಿಮೇಡ್ ಫುಡ್ ಅಲ್ಲ ರಾಜಕೀಯ ಸನ್ಯಾಸಿನೂ ಅಲ್ಲ ವರಿಷ್ಠ ಭೇಟಿ ಮಾಡಿ ಅವಕಾಶ ಕೊಡಿ ಅಂತ ಕೇಳ್ತೀನಿ ಕೇಳಿ ತಪ್ಪೇನಿದೆ ಅವರು ಯಾರು ಅವರು ಸ್ವೀಕಾರ ಮಾಡ್ತಾ ಇಲ್ಲ ಯಾರು ಫೋನ್ ಇರ್ತಾ ಇಲ್ಲ ಅಂತ ಸ್ಪಷ್ಟಪಡಿಸ್ಬೇಕು ಸುಮ್ಮನೆ ಈ ಕಂಬಳ ಕಲ್ ಕಟ್ಟು ಹೊಡೆದಂಗೆ ಎಲ್ಲರಿಗೂ ಹೇಳ್ಕೊಂಡು ಹೋಗೋದು ಸರಿಯಲ್ಲ ಯಾರು ಸಚಿವರು ಇದು ಮಾಡಿಲ್ಲ ಯಾರು ಭೇದ ಮಾಡಿ ಬಸಂಗಡ ಪಾಟೀಲ್ ಯತ್ನ ಹೇಳಿದ್ರು ಇವರೆಲ್ಲ ಸಚಿವರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಎಲ್ಲರೂ ಫೋನ್ ರಿಸೀವ್ ಮಾಡ್ತಾರೆ ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿಕೊಡ್ತಾರೆ ಅಂತ ಅವ್ರು ಹೇಳ್ತಾರೆ ಇವರು ಹಿಂಗೆ ಹೇಳ್ತಾರೆ ಅದಕ್ಕೆ ಬೆಲೆ ಕೊಡದೇ ಇರೋದು ಭಾಳ ಉತ್ಮಕ ಮಾಡೋದಿದ್ರೆ ಈಗ ಏನಾರು ಹೊಸ ಹೊಸ ಸಚಿವ ಸಂಪುಟ ಆದ್ರೆ ಜಿಲ್ಲಾ ಅಡ್ಡಾಳಕ್ಕೆ ಆಗ್ತದೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಒಂದು ನ್ಯಾಯ ಕೊಡ್ಲಕ್ಕಾಗ್ತತಿ ಇಲ್ಲಾಂದ್ರೆ ಆರು ತಿಂಗಳು ಸುಮ್ಮನೆ ಮಾಡೋದು ಮುಂದೆ ಒಂದು ಮೂರು ತಿಂಗಳ ಸನ್ಮಾನ ಮಾಡೋದು ಮೂರು ತಿಂಗಳ ಇಲೆಕ್ಷನ್ ಮಾಡೋದು ಅಲ್ಲಿನ ಡಿಪಾಸಿಟ್ ಕಳ್ಕೋದು ಸನ್ಮಾನದ ಶಾಲೆ ಇನ್ನ ಮನೆಯಾಗ ಹೂ ಇದು ಆಗಿರೋದಿಲ್ಲ ನಮ್ದು ಡಿಪಾಸಿಟ್ ಇದೆ ಮೂರನೇ ಮೂರು ಈಗ ಈ ಮುಖ್ಯ ನಮ್ಮನೆ ಇನ್ಫಾರ್ಮೇಶನ್ ಈ ಮುಖ್ಯಮಂತ್ರಿಗೆ ಆರು ತಿಂಗಳನ್ನ ಅವರಿಗೆ ಮಾತ್ರ ಕೊಟ್ಟಿದ್ದಾರೆ ಸಿಕ್ಸ್ ಮಂತ್ ಸತೀಶ್ ಜಾರಕೋಳಿ ಆ ಪಾರ್ಟಿ ಕಾಂಗ್ರೆಸ್ ಮುಖ್ಯಮಂತ್ರಿ ನಮ್ಮ ರಾಷ್ಟ್ರೀಯ ನಾಯಕರು ಯಡಿಯೂರಪ್ಪನವರು ಮತ್ತು ಶಾಸಕಾಂಗ ಸಭೆಯಲ್ಲಿ ಒಟ್ಟಾಗಿ ಸೇರಿ ತೀರ್ಮಾನ ಮಾಡಿ ಈ ಯಾವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಿಯವರ ತೀರ್ಮಾನ ಮಾಡಿದ್ರು ಮೊದಲೇದಾಗಿ ಈ ಸಂಪುಟ ಬದಲಾವಣೆ ವಿಚಾರ ಸರ್ ವರ್ಷಕ್ಕೊಮ್ಮೆ ಸಂಪುಟ ಬದಲಾವಣೆ ಮಾಡ್ತಾ ಹೋದ್ರೆ ಇಲಾಖೆಗಳ ಕೆಲಸ ಆಗೋದಂಗೆ ಸರ್ ಅಧಿಕಾರಿಗಳು ಯಾರನ್ನ ನಂಬೋದು ನೀವು ಪರ್ಮನೆಂಟ್ ಆಗಿಟ್ರು ಎಲ್ಲಿ ಕೆಲಸ ಆಗತ್ತೆ ಅಲ್ಲ ಸರ್ ಲೀಸ್ಟ್ ಮೂಮೆಂಟ್ ಆದರೂ ಆಗೋದ ಪರ್ಮನೆಂಟ್ ಆಗಿಟ್ಟರು ಎಲ್ಲಿ ಕೆಲಸ ಆಗುತ್ತೆ ಅದಾಗಲ್ಲ ಬಿಡಿ ಸರ್ ಮತ್ತು ಬಿಡಿ ಯಾರು ಬಂದ್ಕೊಳ್ಳಿ ಯಾರು ಹೋಗ್ಕೊಳ್ಳಿ ಹೌ ಡಸ್ ಇಟ್ ಮ್ಯಾಟರ್ ನಾವು ಬಟ್ ಎವ್ರಿ ಇಯರ್ ಈ ರೀತಿ ಸಂಪುಟ ಹೌ ಡಸ್ ಇಟ್ ಮ್ಯಾಟರ್ ಮಿ ಆನೆಸ್ಟ್ಲಿ ಯಾರು ಮಂತ್ರಿ ಆಗಿದ್ದರೆ ಏನು ಪ್ರಯೋಜನ ಅನ್ನೋ ಸ್ಥಿತಿಯನ್ನು ನಾವು ರೀಚ್ ಆಗಿದ್ದೀವಾ ಇಲ್ಲವಾ ಬಿಕಾಸ್ ಮಿನಿಸ್ಟ್ರ್ಗಳು ಪಾಲಿಸಿ ಮೇಕಿಂಗಲ್ಲಿ ಇಂಟ್ರೆಸ್ಟನ್ನು ಕಳ್ಕೊಂಡು ಬಹಳ ದಿನ ಆಗೋಗಿದೆ ಎಸ್ ಲಾಂಗ್ ದೂರದೃಷ್ಟಿ ಇರಬಹುದಾದ ಪಾಲಿಸಿಗಳ ಇಂಪ್ಲಿಮೆಂಟೇಷನ್ ಆಗಲಿ ಹೊಸ ಆಲೋಚನೆಗಳಾಗಲಿ ಸ್ಕೀಮ್ಸ್ ವಿಚಾರದಲ್ಲಾಗಲಿ ಇಂಪ್ಲಿಮೆಂಟೇಷನ್ ವಿಚಾರ ಎಲ್ಲ ಹೊರಟೋಗಿದೆವು ಉತ್ಸಾಹಗಳೆಲ್ಲ ಇವಾಗೆಲ್ಲ ಇಂಟ್ರೆಸ್ಟ್ ಇರೋದು ಬೇರೆ ಕಡೆಗೆ ಹಾಗಾಗಿ ಎಷ್ಟು ಬಿಟ್ಟರೆಷ್ಟು ಈಗ ಹೌ ಡಸ್ ಇಟ್ ಮ್ಯಾಟರ್ ಡಸ್ ಇಟ್ ಮ್ಯಾಟರ್ ಟು ಒಬ್ಬ ಕಾಮನ್ ಮ್ಯಾನ್ಗೆ ಶ್ರೀಸಾಮಾನ್ಯನಿಗೆ ಏನಾರು ಮ್ಯಾಟ್ರ್ ಆಗ್ತಾ ಇದೆಯಾ ಇದು ಅವರ ಸುತ್ತಲಿರೋರ್ಗೆ ಏನು ಬೇಕಾದ್ರೂ ಆಗ್ಬೋದು ಅದು ಪ್ರಶ್ನೆ ಬೇರೆ ಜನರಲಿ ಶ್ರೀರಾವ್ ಶ್ರೀಸಾಮಾನ್ಯರಿಗೆ ಏನು ಸಂಬಂಧ ಲೆಟ್ ಮೀ ಬೆಟ್ ನಾಳೆ ನೀವು ಕ್ಯಾಮ್ರಾ ಕಳಿಸೋಣ ವಿತ್ ನಮ್ ಮೈಕಲ್ಲಿ ಓಕೆ ಹತ್ತು ಮಿನಿಷ್ಟ್ಗಳ ಹೆಸರಲ್ಲಿ ನೋಡೋಣ ಜನ ಅಲ್ಲ ವರ್ಷಕ್ಕೊಮ್ಮೆ ಚೇಂಜ್ ಆಗ್ತದೆ ಅದಕ್ಕೆ ಹೇಳ್ತಿರೋದು ದಟ್ ಮೀನ್ಸ್ ಇಟ್ ಆಸ್ ನೋ ರೆಲೆವೆನ್ಸ್ ಆ್ಯಂಡ್ ವ್ಯಾಲ್ಯೂ ಮಂತ್ರಿಗಿರಿ ಎಂಬುದು ಅಧಿಕಾರವನ್ನು ತೋರಿಸಲು ಆ ಅಧಿಕಾರವನ್ನು ಬಳಸಿಕೊಂಡು ಸ್ವಾರ್ಥಗಳನ್ನು ಸಾಧಿಸಿಕೊಳ್ಳಲು ಒಂದಿಷ್ಟು ಸಾಧ್ಯವಾದರೆ ಶ್ರೀಮಂತಿಕೆಯನ್ನ ಸಂಪಾದನೆ ಮಾಡುವುದು ಅವರವರ ಶಕ್ತಿ ಅನುಸಾರ ಸುತ್ತಮುತ್ತಲು ಇರುವಂತಹ ಸಮಾಧಾನ ಪಡಿಸುವುದು ಅಷ್ಟೇ ದಟ್ಸ್ ಆಲ್ ಎ ದಟ್ ಟು ಡೇ ಇಟ್ ಶೋ ಮಿ ಒನ್ ಗುಡ್ ಲಾಂಗ್ ಪ್ಲಾನಿಂಗ್ ಸ್ಕೀಮ್ ಗಳು ಯಾರು ತಂದಕೊಂಡಿದ್ದಾರೆ ಈಗ ಅಂತ ಹಾಗೆ ಮುಖ್ಯಮಂತ್ರಿಗಳ ಜವಾಬ್ದಾರಿ ಏನು ಇರಬಾರ್ದಾ ಮುಖ್ಯಮಂತ್ರಿಗಳಿಗೆ ಇರುತ್ತೆ ಯಾರು ಕೆಲಸ ಈಗ ಕ್ರಿಕೆಟ್ ಟೀಮಲ್ಲಿ ಆ ಕ್ಯಾಪ್ಟನ್ಗೆ ಇಂಟ್ರೆಸ್ಟ್ ಪಾಪ ಎಲ್ಲವನ್ನು ಓದೋನು ಲೈಂಗ್ ಹಿಂಗೆ ಅಂದ್ಬಿಟ್ಟು ಕ್ಯಾಚ್ ಕೊಟ್ಬಿಟ್ಟು ಬಂದ್ಬಿಟ್ಟು ಏನು ಮಾಡ್ಬೇಕು ಪಪ್ಪ ಅವನು ಅವ್ನು ಏನು ಮಾಡೋಕ್ಕಾಗತ್ತೆ ಅವ್ನ ಕೈಯಲ್ಲಿ ಅಲ್ಲೋಗ್ಬಿಟ್ಟು ಕೈ ಹಿಡ್ಕೊ ನಿಂಗೆ ಇಡಿಸ್ಬಿಟ್ಟು ಏಯ್ ಡಿಫೆನ್ಸ್ ಅಂದ್ರೆ ಹಿಂಗೆ ಆಡು ಅಂತ ಆಡ್ಸೋಕ್ಕಾಗತ್ತ ಪಾಪ ಸೊ ಹಂಗೆ ಹಂಗಿದ್ರು ಅವಾಗ ಒಳ್ಳೆ ಕ್ಯಾಪ್ಟನ್ ಅಲ್ಲ ಅಂತೇಳಿ ಇಲ್ಲಿ ಒಳ್ಳೆ ಕ್ಯಾಪ್ಟನ್ ಒಳ್ಳೆ ಸಿ ಅಲ್ಲ ಅಂತ ಹೇಳಬಹುದು ಅದನ್ನ ಜನ ತೀರ್ಮಾನ ಮಾಡ್ತಾರೆ ದಟ್ಸ್ ಆಲ್ ಅಲ್ಟಿಮೇಟ್ಲಿ ಹಾಂ ಸರ್ ಯಾರು ತೀರ್ಮಾನ ಮಾಡಬೇಕು ಲಾಸ್ಟಿಗೆ ಐದು ವರ್ಷ ಆದಮೇಲೆ ಎಲೆಕ್ಷನ್ ಜನ ಇದ್ಲೂ ಅಷ್ಟೇ ಜನ ತೀರ್ಮಾನ ಮಾಡ್ತಾರೆ ಬಿಡಿ

ಅಷ್ಟೇ ಸರ್ ನನ್ನ ಪ್ರಕಾರ ಇಲ್ದಿದ್ರು ಏನು ದೇಶ ಬಿದ್ದೋಗಲ್ಲ ಏನು ದೇಶ ಬಿದ್ದೋಗಲ್ಲ ಪ್ರಕಾರ ಐ ಆಮ್ ಟೋಲ್ಡ್ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಸರ್ ಬೆಟರ್ ವರ್ಕ್ಸ್ ಆರ್ ಹ್ಯಾಪನಿಂಗ್ ವಿತೌಟ್ ಎನ್ ಎಲೆಕ್ಟೆಡ್ ಗೌರ್ಮೆಂಟ್ ಆಫೀಸರ್ಸ್ಗಳು ಬೆಟರ್ ಆಗಿದೆಯಂತೆ ಒಬ್ಬ ಒಳ್ಳೆ ಇದ್ದು ಕೆಲಸ ಮಾಡಿಸೋನಾದರೆ ಒಬ್ಬನೇ ಸಾಕಪ್ಪ ಯಾರು ಬೇಡ ಏನೂ ಆಗಲ್ಲ ಇವ್ರು ಇಲ್ಲದೆ ಇದ್ರೆ ನಾನು ಬರ್ಕೊಡ್ತೀನಿ ಬೇಕಾರೆ ಸರಿ ಇವರು ಆಡೋ ಆಟಗಳನ್ನು ನೋಡಿದ್ರೆ ಮೂರೊತ್ತು ಅದೇ ಮೂರೊತ್ತು ಅದೇ ಇಲ್ಲ ಮಂತ್ರಿ ಗಲಾಟೆ ಹೌದು ಇಲ್ಲ ಕೆಲಸ ಮಾಡಿಸ್ಕೋಬೇಕು ಅಥವಾ ಫಂಡ್ ಗಲಾಟೆ ಅದಿಲ್ಲ ಅವನ ಮೇಲೆ ಇವನ್ ಬೈಕೋ ಇವನ್ ಮೇಲೆ ಅವನ್ ಬೈಕೋ ಅಷ್ಟೇ ಇದು ಬಿಟ್ಟು ಏನಿದೆ ಆಸಕ್ತಿಗಳು ಐ ಆರ್ ವಿ ಗೆಟಿಂಗ್ ಡೆಮಾಕ್ರೆಸಿಲ್ ನಮಗೆ ಇಂಟ್ರೆಸ್ಟ್ ಹೋಗ್ತಾ ಇರೋ ಕಾರಣನೂ ಇದೆ ಎಸ್ ಸೊ ಇನ್ನು ಪ್ರಸಕ್ತ ಅವಧಿಯ ಸರ್ಕಾರದಲ್ಲಿ ಈ ಬಾರಿ ಸಂಪುಟ ಸರ್ಜರಿ ನಡೆದರೆ ಬಹುಶಃ ಇದೇ ಕೊನೆಯದು ಹೀಗಾಗಿ ಕೆಲ ತಿಂಗಳ ಮಟ್ಟಿಗಾದರೂ ಮಂತ್ರಿ ಆಗೋಣ ಅಂತ ಬಿಜೆಪಿಯ ಒಂದು ಡಜನ್ಗೂ ಹೆಚ್ಚು ಶಾಸಕರು ಮಂತ್ರಿ ಆಗೋಕೆ ಪ್ರಯತ್ನ ಮಾಡೋಣ ಒನ್ ಡಜನ್ ಮೋಸ್ಟ್ಲಿ ಎರಡು ಡಜನ್ನೇ ಇರಬೇಕು ಅನ್ಸುತ್ತೆ ಆದಷ್ಟು ಬೇಗ ಸಂಪುಟ ಸರ್ಜರಿ ಮಾಡಿ ಅಂತ ಸಿ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಬಹುತೇಕರು ತಮ್ಮದೇ ನೆಟ್ವರ್ಕ್ ಮೂಲಕವಾಗಿ ಸೊ ಹೈಕಮಾಂಡ್ ಮಟ್ಟದಲ್ಲೂ ಲಾಬಿ ನಡೆಸ್ತಾ ಇದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರು ಯಾರು ನೋಡ್ಬಿಡೋಣ ಅವ್ರದ್ದು ಒಂದು ಲಿಸ್ಟ್ ಇದೆ ಐ ಒನ್ಲಿ ಲಾಫ್ ಅಟ್ ಮೈಸೆಲ್ಫ್ ಯಾಕೆ ಸರ್ ಬಿಕಾಸ್ ಇದನ್ನು ಮಾಡಬೇಕಲ್ಲ ಅದಕ್ಕೆ ಇನ್ನೇನು ರೀ ಥುಮ್ನೆ ಪಿ ರಾಜೀವ್ ಕುಡಚಿ ಶಾಸಕರಂತೆ ಅವ್ರಿಗೆ ಇಂಟ್ರೆಸ್ಟಾಚಿವಿಗಳು ರಾಜು ಗೌಡ್ರು ಸುರಪುರ ಶಾಸಕರು ಬಹಿರಂಗವಾಗಿ ಹೇಳ ಅಥವಾ ವಿಜಯೇಂದ್ರ ಬಿಜೆಪಿ ಉಪಾಧ್ಯಕ್ಷರು ರಾಜೀವ್ ಗೌಡ್ರು ಸುರಪುರ ಶಾಸಕರು ಇನ್ನು ಪೂರ್ಣಿಮಾ ಶ್ರೀನಿವಾಸ್ ಹಿರಿಯೂರಿನ ಶಾಸಕರು రూపాలి నాయక్ కారవారద శాసకురు ఎం కుమారస్వామి మూడకరయ శాసకురు తిప్పారెడ్డి చిత్రదుర్గ బసనగౌడ పాటిల్ యత్నా విజయపుర అరవింద బెల్లద్ ధారవాడ రేణుకాచార్య వన్ అండ్ ద ఓన్లీ ఒన్లీ ఉన్నా సిపి యోగేశ్వర్ అప్పచ్చు రంజన్ బోపయ్య రామదాస్ అరవింద లింబావళి ಪ್ರೀತಮ್ ಗೌಡ ಅಷ್ಟ್ ಅಲ್ಲಿಗೆ ಸದ್ಯಕ್ಕಿರುವ ಪಟ್ಟಿ ಮೇಲ್ ಕಾಣಿಸ್ತಿರೋದು ನಮ್ಮ ಹತ್ರ ಇರೋದು ಇಲ್ಲದೆ ಇರೋದು ಇನ್ನು ಎಷ್ಟು ಮತ್ತು ಮತ್ತೆ ಇಲ್ಲದೆ ಇರೋರು ಯಾರ್ಯಾರು ಆಗ್ತಾರೋ ಯಾವ ಯಾವ ಆಗ್ತಾರೋ ಯಾತಕ್ಕೆ ಗೊತ್ತಿಲ್ಲ ಯಾರ್ಯಾರ ನೆಟ್ವರ್ಕ್ ಎಲ್ಲ ಹಾಲಪ್ಪ ಆಚಾರ ಅಂತ ಮೊನ್ನೆ ಒಂದು ಎಕ್ಸ್ಪಾನ್ಷನ್ ಅಲ್ಲಿ ಒಬ್ರು ಆದ್ರು ಬಂದ್ರು ಸಡನ್ ನೀವ್ ಯಾರ ಪಟ್ಟಿಲಿ ಆಗ್ತಾ ಇದ್ರಾ ಗೊತ್ತೇ ಆಗಲಿಲ್ವಾ ಆಗ್ಲಿಲ್ವಾ ಹೌದು ಹಂಗೆ ಯಾರ್ಯಾರು ಆಗ್ತಾರೋ ಗೊ ಗೊತ್ತಿಲ್ಲಪ್ಪ ಯಾರು ಆಕಳಿ ಓಕೆ ಬಟ್ ಪಂಚರಾಜ್ಯ ಚುನಾವಣೆಗಳ ಟೈಮಲ್ಲಿ ಇಂಥದಕ್ಕೆಲ್ಲ ಟೈಮ್ ಇರುತ್ತಾ ಸರ್ ಒಂದು ಹೈಕಮಾಂಡಿಗೆ ಆದರೆ ಆದ್ರೆ ಒಂದು ಪಕ್ಷಕ್ಕೆ ರಾಷ್ಟ್ರೀಯ ಪಕ್ಷಕ್ಕೆ ಈ ಪಂಚರಾಜ್ಯ ಅಂದ್ರೆ ಏನೆಲ್ಲರೂ ಅದನ್ನೇ ಮಾಡ್ತಾ ಕೂತಿರಲ್ಲ ಸೆಟ್ಲ್ ಮಾಡಬೇಕು ಅನ್ನೋದಿದ್ರೆ ಮಾಡಕ್ ಹೋಗ್ಬೋದು ನೆಕ್ಸ್ಟ್ ಪಂಚರಾಜ್ಯ ಅಂದ್ರೆ ಈ ರಾಜ್ಯಕ್ಕೂ ಚುನಾವಣೆ ಬರಲ್ವೇ ಅಲ್ಲ ಮಂತ್ರಿ ಸ್ಥಾನ ಕೊಡೋದ್ರಿಂದಲೇ ಚುನಾವಣೆ ಗೆಲ್ಲೋಕೆ ಸಾಧ್ಯ ಆಗುತ್ತೆ ಅಂತ ರಾಜಕೀಯ ಪಕ್ಷಗಳ ಭ್ರಮೆ ಇದು ನಿಮ್ಮದು ಕರೆಕ್ಟ್ ಕ್ವಶನ್ ಎಂಡ್ ತಂದ್ರಿ ಇದು ಕರೆಕ್ಟ್ ಕ್ವಶನ್ ಡಸ್ ಓನ್ಲಿ ಮಿನಿಸ್ಟರ್ಸ್ ಮಾಡೋದ್ರಿಂದ ಒಂದು ಪಕ್ಷ ಅಧಿಕಾರಕ್ಕೆ ಬರುವುದು ಇಲ್ಲ ನೋ ಮಂತ್ರಿಗಳ ತರಗಳೆಗಳ ತರ ತಟಪಟ ತಟಪಟ ಅಂತ ಗೋಲಿಗಳು ಗೋಲಿ ಉರುಳು ಹೋಗ್ಬಿಟ್ಟರು ನೋಡಿದೀನಿ ನಾನು ಫಾರ್ ಎಕ್ಸಾಂಪಲ್ ಎಸ್ ಎಂ ಕೃಷ್ಣ ಅವರ ಕ್ಯಾಬಿನೆಟ್ನ ಆರ್ ಇವನ್ ಅದರ್ವೈಸ್ ಲೇಟರ್ ಬಿಜೆಪಿ ಪಾರ್ಟ್ ಬಂದಾಗ ಎಸ್ ಉದುರಾಗ್ಬಿಟ್ಟಿದ್ದಾರೆ ಮಂತ್ರಿಗಳು ಮಂತ್ರಿಗಳಾದ ತಕ್ಷಣ ಘನಂದಾರಿಯನ್ನು ಮಾಡ್ಬಿಡ್ತಾರೆ ಅವರು ಅವ್ರ ಕ್ಷೇತ್ರಗಳನ್ನ ಉಳಿಸ್ಕೊಳ್ಳಕ್ ಆಗದೆ ಯೋಗ್ಯತೆ ಇಲ್ದಿರೋ ಅವರುಗಳೆಲ್ಲ ಆಗಿರ್ತಾರೆ ಅವಾಗ ಏನೂ ಮಂತ್ರಿ ಆಗದೆ ಶಾಸಕರಾಗಿ ವಾಪಸ್ ಬಂದಿರ್ತಾರೆ ಇದೊಂದು ಭ್ರಮೆ ಬಟ್ ಅಧಿಕಾರ ಎಲ್ಲರಿಗೂ ಹೋಗ್ಬೇಕು ಅದಕ್ಕೊಂದು ಮಾತಿದೆ ಸರ್ ಪ್ರಜಾಪತ್ನಿ ನಾವೇನು ಈ ನಾವೇನು ಹೇಳಿದ್ವಾ ನಿಮ್ಮೊಂದು ಸನ್ಯಾಸಿ ಆಗು ಅಂತ ಅಂದ್ರೆ ಈಗ ಟ್ರೆಂಡಿಂಗ್ ಆಗ್ಬಿಟ್ಟಿದೆ ಅಂದ್ರೆ ಸರ್ ಬರುವಂತ ಎಲ್ಲ ಶಾಸಕರಿಗೂ ಕೂಡ ಐದು ವರ್ಷದಲ್ಲಿ ಎಲ್ಲರಿಗೂ ಸಮಬಾನವಾಗಿ ಕೊಟ್ಬಿಡೋಣ ಅದಕ್ಕೇನೆ ಆಸ್ತಿಯ ಹಂಚಿಕೆಯನ್ನ ಸರಿಸಮಾನವಾಗಿ ಮಾಡ್ಬಿಟ್ರಪ್ಪ ಯಾರು ಬೇಡ ಅಂದವ್ರು ನಿಮ್ಮನ್ನ ಇಷ್ಟಿಷ್ಟಿಷ್ಟು ತಿಂಗಳು ಎರಡೂವರೆ ವರ್ಷ ಎರಡೂವರೆ ವರ್ಷ ಎರಡು ಟೀಮ್ ಮೂವತ್ತೆರಡು ಮೂವತ್ತೆರಡು ಅರವತ್ನಾಲ್ಕು ಅರವತ್ನಾಲ್ಕು ಜನ ಆಯ್ತೇನಪ್ಪ ಇನ್ನು ಉಳ್ಕೊಳ್ಳೋದು ನಿಮ್ಮ ಹತ್ರ ಇನ್ನೊಂದು ಅರವತ್ತು ಜನ ಇರ್ಬೋದು ನೂರಿಪ್ಪತ್ತು ಜನ ಬಂದಿದ್ರೆ ಮೆಜಾರಿಟಿನಲ್ಲಿ ಇನ್ನೊಂದು ಅರವತ್ತು ಜನನೂ ಇಲ್ಲ ಅದರಲ್ಲೊಂದು ಇಪ್ಪತ್ತೈದು ನಿಗಮ ಮಂಡಳಿ ನಿಗಮ ಮಂಡಳಿಗಳು ಈ ಎರಡೂವರೆ ವರ್ಷ ಎರಡೂವರೆ ವರ್ಷ ಐವತ್ತು ಜನ ಆಗೋಯ್ತು ವ್ಯಾಪಾರಿಗಳು ಯಾವ ಒಂದು ಎಂಟು ಜನ ಇರ್ತಾರೆ ಅವ್ರನ್ನ ಮ್ಯಾನೇಜ್ ಮಾಡ್ಕೊಂಡ್ರಾಯ್ತು ಮ್ಯಾನೇಜ್ ಮಾಡ್ಕೊಳ್ಳಿ ಹಾಂ ಅಷ್ಟೇ ಸೊ ಬೆಟರ್ಬಿಡಿ ಬೆಟರ್ ವೇ ಅಲ್ವಾ ಸರ್ ಬೆಟರ್ ವೇ ಎಲ್ಲರೂ ಪ್ರತಿ ವರ್ಷನೂ ಮಂತ್ರಿ ಸ್ಥಾನ ಬದಲಾವಣೆ ಮಾಡಿ ಎಲ್ಲರೂ ಮಂತ್ರಿನೂ ಆದ್ರಿ ಸಂತೋಷವಾಗೂ ಇರಿ ಖುಷಿಯಾಗೂ ಇರಿ ಬಟ್ ಅಭಿವೃದ್ಧಿ ಮಾತ್ರ ಏನು ಕೇಳಬೇಡಿ ಎಲ್ಲ ಬೇರೆ ವಿಚಾರ ಓಕೆ ಇನ್ನು ಈ ಬೆಳವಣಿಗೆಗಳ ಮಧ್ಯೆ ಮಾಜಿ ಮಂತ್ರಿ ಅಕ್ರಮ ಗಣಿಗಾರಿಕೆ ಆರೋಪಿ ಜನಾರ್ದನ್ ರೆಡ್ಡಿ ಅವರು ಸಕ್ರಿಯ ರಾಜಕಾರಣಕ್ಕೆ ಕರೆತರೋಕೆ ಅವರ ಕುಚುಕು ಗೆಳೆ ಯಾರು ಸಚಿವ ರಾಮುಲು ಅವರು ದೆಹಲಿ ಮಟ್ಟದಲ್ಲಿ ಕಸರತ್ತು ನಡೆಸಿದ್ದಾರೆ ಜನಾರ್ದನ್ ರೆಡ್ಡಿ ಮುಂದಿನ ಚುನಾವಣೆಯಲ್ಲಿ ಗಂಗಾವತಿಯಿಂದ ಕೊಪ್ಪಳದ ಗಂಗಾವತಿಯಿಂದ ಕಣಕ್ಕಿಳಿಯೋಕೆ ತಯಾರಿ ನಡೆಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅವರು ಬಿಜೆಪಿಯಲ್ಲಿ ಸಕ್ರಿಯರಾಗಲು ಹೈಕಮಾಂಡ್ ಅನುಮತಿ ಬೇಕಾಗುತ್ತೆ ಕಾರಣ ಅವರ ಮೇಲೆ ಆರೋಪ ಈ ನಿಟ್ಟಿನಲ್ಲಿ ಸಾರಿಗೆ ಮಂತ್ರಿ ರಾಮುಲು ಅವರು ದೆಹಲಿಯಲ್ಲಿ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಇವತ್ತು ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರ ಭೇಟಿಯಾಗಿದ್ದರು ಆದರೆ ರೆಡ್ಡಿ ರಾಜಕೀಯ ಪ್ರವೇಶ ಕುರಿತಂತೆ ಎಲ್ಲಿಯೂ ಕೂಡ ನೇರವಾಗಿ ಹೇಳಿಕೆಯನ್ನು ರಾಮುಲು ಅವರು ಕೊಟ್ಟಿಲ್ಲ ಜನಾರ್ದನ್ ರೆಡ್ಡಿ ನಮ್ಮವರು ನಮ್ಮ ಜೊತೆಯಲ್ಲೇ ಇರ್ತಾರೆ ಅವರ ರಾಜಕೀಯ ಭವಿಷ್ಯವನ್ನು ಪಕ್ಷ ತೀರ್ಮಾನ ಮಾಡುತ್ತೆ ಅಂದಿದ್ದಾರೆ ಇನ್ನು ಮೊನ್ನೆ ಅಷ್ಟೇ ಗಂಗಾವತಿಯ ಪಂಪ ಸರೋವರದ ಬಳಿ ಜನಾರ್ದನ್ ರೆಡ್ಡಿ ಮಾತನಾಡಿದರು ಮುಂಬರುವ ದಿನಗಳಲ್ಲಿ ರಾಜಕೀಯವಾಗಿ ನಾನು ರಾಮುಲು ಅವರ ಹೆಜ್ಜೆಗಳನ್ನು ಅನುಸರಿಸ್ತೇನೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅಲ್ಲಲ್ಲ ಅವರು ಮುಂಚೆಯಿಂದ ಕೂಡ ನನ್ನ ಜೊತೆಲೇ ಬಂದಂತವ್ರು ಮುಂಚೆಯಿಂದ ಕೂಡ ನನ್ನ ಜೊತೆಲ್ಲಿದ್ದಾರೆ ಇವತ್ತು ಕೂಡ ನನ್ನ ಕಾರಣ ಮುಂದೆ ಪಾರ್ಟಿ ಇಲ್ಲಿ ತನಕ ಏನು ತೀರ್ಮಾನ ತಗೊಂಡಿಲ್ಲ ನಾವು ಎಲ್ಲಿದ್ರು ಕೂಡ ಅಲ್ಲಿಗೆ ಮುಂಚೆಯಿಂದ ಕೂಡ ನಮಗೆ ಬೆಂಬಲಿಸ್ಕೊಂತ ಬಂದಿದ್ದಾರೆ ನಮ್ಮ ಪಾರ್ಟಿ ಕೂಡ ಅನೇಕ ರಾಜಕಾರಣಿಗಳಿಗೆ ಯಾವತ್ತಿದ್ರು ಕೂಡ ಸಹಕಾರವನ್ನು ಕೊಡ್ಕೊಂತ ಬಂದ್ರೆ ಮುಂದೆ ಕೂಡ ಪಾರ್ಟಿ ಹೇಳದಂತೆ ನಾವು ನಡೆದಂತೆ ಅವರು ನಡೀತಾರೆ ರಾಮುಲಿ ಅವ್ರ ಜೊತೆಯಲ್ಲಿ ಹೆಂಗ್ ಹೆಜ್ಜೆ ಇಡ್ತಾ ಇದ್ರ ಹೆಜ್ಜೆಯಲ್ಲಿ ಹೆಜ್ಜೆ ಇಡ್ಕೊಂಡು ಹೋಗ್ತಾ ಇರ್ತೀನಿ ಅಂದ್ರೆ ರಾಜಕೀಯ ವಿಚಾರದಲ್ಲಿ ಅದೇ ಮುಂದೆ ಬರುವಂತ ದಿನಗಳಲ್ಲಿ ತೀರ್ಮಾನ ತುಂಬ ಎಂತೆಂಥ ಆರೋಪಗಳನ್ನು ಹೊತ್ಕೊಂಡಿರೋರೇ ನಾನು ರಾಜಕೀಯದಲ್ಲಿ ಇದ್ದೀನಿ ನಾನು ಮಂತ್ರಿ ಆಗ್ತೀನಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಓಡಾಡ್ತಾ ಇರುವಂತರ ಇರಬೇಕಾದ್ರೆ ಇವ್ರಿಗೆ ಕರ್ಕೊಂಡು ಬರೋದ್ರಲ್ಲಿ ಇಷ್ಟೊಂದು ಯಾಕೆ ತಡ ಅನ್ನುವಂಥ ಚರ್ಚೆ ಇನ್ನೊಂದು ವಲಯ ಇದೆ ಅವ್ರ ಪಾರ್ಟಿ ನಮ್ಮ ಪ್ರಾಬ್ಲಮ್ ನಮ್ಮ ಅಲ್ಲ ಅಲ್ಲ ನೋ ಐಡಿಯಾ ರಾಜಕಾರಣದಲ್ಲಿ ಮಾರಲಿಸ್ಟಿಕ್ ಆಗಿ ಚುನಾವಣಾ ಬಂದಾಗ ಅದನ್ನ ಟ್ರೀಟ್ ಮಾಡಬೇಕಾ ಅನ್ನೋ ಒಂದು ಪ್ರಶ್ನೆ ಪದೇ ಪದೇ ಉದ್ಭವ ಆಗುತ್ತೆ ಹೌದು ಎಲ್ಲಾ ರಾಜಕೀಯ ಪಕ್ಷಗಳು ಹೇಳೋದು ಒಂದೇ ಮೊರಾಲಿಟಿ ನೈತಿಕತೆಯ ಆಧಾರದ ಮೇಲೆ ರಾಜಕಾರಣವನ್ನ ಟಿಕೆಟ್ ಕೊಡುವ ವಿಚಾರದಲ್ಲಿ ಅಥವಾ ಒಬ್ಬ ವ್ಯಕ್ತಿನ ಒಪ್ಪಿಕೊಳ್ಳೋದು ಬಿಡೋ ವಿಚಾರದಲ್ಲಿ ನಡೆಯಲ್ಲ ಅದು ಬಿಕಾಸ್ ವಿನ್ನಬಿಲಿಟಿ ಇಸ್ ದ ಫೈನಲ್ ಕ್ವಶನ್ ನಮಗೆ ಅಂತ ಹೇಳ್ಕೋತಾರೆ ಆ ದಿನಗಳಲ್ಲಿ ಅವ್ರಿಗೆ ಅದು ಬೇಕಾಗಿರಲಿಲ್ಲ ಜನಾರ್ದನ್ ರೆಡ್ಡಿ ದೂರ ಇಟ್ಟಿದ್ದಾರೆ ಇಟ್ಟಿದ್ರು ಇಟ್ಟಿದ್ರು ಈಗ ಅವರಿಗೆ ಬೇಕು ಅನ್ಸಿದ್ರೆ ಕರ್ಕೋತಾರೆ ಅವತ್ತು ಬೇಡ ಅನ್ನಲಿಕ್ಕೆ ಅವ್ರ ಹತ್ರ ಏನ್ ಕಾರಣ ನೂರಿತ್ತೋ ಈಗ ಬೇಕು ಅನ್ನಕ್ಕೂ ನೂರು ಕಾರಣನ ಸೃಷ್ಟಿ ಮಾಡ್ಕೋಬಹುದು ಹ್ಞೂ ಹ್ಞೂ ಅಲ್ಲ ಇನ್ನು ಕೂಡ ಅದು ಕ್ಲಿಯರ್ ಟಿ ಸರ್ ಆದರೆ ನಾ ಹೇಳ್ತಿರೋದು ಆದರೆ ಓಕೆ ಅಲ್ಟಿಮೇಟ್ಲಿ ತೀರ್ಮಾನ ಎಲ್ಲಿಗ್ ಬನ್ನಿ ಇಲ್ಲತ್ತೆ ಏನ್ರಿ ಅವ್ರ ಇರೋ ಆರೋಪ ಭ್ರಷ್ಟಾಚಾರದ್ದು ಭ್ರಷ್ಟಾಚಾರ ಯಾವ ಕೇಸ್ಗಳು ಐ ಟೀ ಕೇಸ್ ಅದ ಈ ಡಿ ಕೇಸ್ ತೀರ್ಮಾನ ಆಗಿದೆಯೇನ್ರಿ ಗಣಿಗಾರಿಕೆದೇ ಇರೋದು ತೀರ್ಮಾನ ಆಗಿದೆಯೇನ್ರಿ ಇನ್ನು ಅವ್ರಿಗೆ ಶಿಕ್ಷೆ ಕೊಟ್ಟಿದಾರೇನ್ರಿ ಕೋರ್ಟಲ್ಲಿ ಅಲ್ಲಿ ಮತ್ತೆ ಬಿಡಿ ಅಂಟಿಲ್ ಪ್ರೂವ್ ಒನ್ ಗಿಲ್ಟಿ ಬಿಡಿ ಆಮೇಲೆ ಹಂಗಲ್ಲ ನೈತಿಕತೆ ಅವೆಲ್ಲ ಪ್ರಶ್ನೆ ಬೇಡ ಜನ ತೀರ್ಮಾನ ರೀ ಪ್ರಜಾಪ್ರಭುತ್ವದಲ್ಲಿ ಜನನೇ ನೋಡ್ಬೇಕು ಅಷ್ಟೇ ಈ ಫಾರ್ ಎಕ್ಸಾಂಪಲ್ ದಿ ಸೇಮ್ ಆರೋಪನ ನೀವು ಶ್ರೀಕುಮಾರ್ ಕಡೆ ತಿರುಗಿಸ್ಬಿಡ್ಬೋದು ಹಂಗಾರೆ ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷ ಮಾಡ್ಕೊಂಡ್ರಿ ಅಂತಂದ್ರೆ ಒಳ್ಳೆ ಕಥೆ ಆಯ್ತಲ್ಲ ನೀವು ಜನ ತೀರ್ಮಾನ ಮಾಡ್ಬೇಕು ನಾಟ್ ಗೋಯಿಂಗ್ ಟು ವರ್ಕ್ ಓಕೆ ಮೊರಲಿಸ್ಟಿಕಲಿ ರಾಜಕಾರಣ ನಡೆಯುತ್ತೆ ದೇಶದಲ್ಲಿ ಅನ್ನೋ ಪರಿಸ್ಥಿತಿನೆಲ್ಲ ನಾವು ಯಾರೂ ಇಲ್ಲ ಹಿಂದೆ ಕಾಂಗ್ರೆಸ್ಸೂ ಇಲ್ಲ ಪಿನೂ ಇಲ್ಲ ಯಾರೂ ಇಲ್ಲ ಹಿಂದೆನೂ ಇಲ್ಲ ಈಗಲೂ ಇರಕ್ಕಾಗ ಇರಲ್ಲ ಹಿಂದೆ ಇತ್ತು ಅಲ್ಪ ಸ್ವಲ್ಪ ಈಗ ಅದು ವ್ಯಾನಿಶ್ ಆಗೋಗ್ತಾ ಇದೆ ಆಗ ಹೋಗಿದೆ ಹಾಗಾಗಿ ಈಗ ಆ ತೀರ್ಮಾನವನ್ನು ಅವರು ಪಕ್ಷ ಮಾಡ್ಕೋಬೇಕು ಓಕೆ ಮಾಡ್ಕೊಂಡ್ಮೇಲೆ ಆ ಜನ ಗಂಗಾವತಿನೋ ಕೊಪ್ಪಳನೋ ಅಥವಾ ಬಳ್ಳಾರಿನೋ ಅಥವಾ ಇನ್ನೊಂದು ನನಗೆ ಗೊತ್ತಿಲ್ಲ ಅವ್ರ ತೀರ್ಮಾನ ಮಾಡಬೇಕು ಓಕೆ ಅಲ್ಟಿಮೇಟ್ಲಿ ಜನರ ಹತ್ರನೇ ಫೈನಲಿ ಆ್ಯಂಡ್ ಫೈನಲಿ ಓಕೆ ಎಸ್ ಕಾಂಗ್ರೆಸ್ ಪಕ್ಷದ ಕತೆ ಯಾವ್ದು ಜನ ಬಿ ಜೆ ಪಿ ಅವ್ರ ಕತೆ ಇದಾಗಿದ್ದರೆ ಕಾಂಗ್ರೆಸ್ನವ್ರದ್ದು ಮನೆ ಒಂದು ಎರಡು ಬಾಗಿಲು ಎರಡ ಮೂರನೇ ಕರ್ಬೇಕು ಕೊಂಡ್ಕೊಂಡೆ ಸಿದ್ದರಾಮಯ್ಯ ಡಿ ಕೆ ಸಿ ಬಣ್ಣ ಹೋಗ್ತಿದೆಯಂತೆ ಇದನ್ನು ಪ್ರಸ್ತಾಪಿಸಿ ಬಿಜೆಪಿ ನಾಯಕರು ಲೇವಡಿ ಮಾಡ್ತಿದ್ದಾರಂತೆ ಯಾಕೆ ಅವರಿಬ್ರು ಜಗಳಾಡ್ತಿದ್ದಾರೆ ನಿಮ್ಮ ಪಕ್ಷದಲ್ಲಿ ಏನಾಗ್ತಿದೆ ನೋಡಿದ್ರು ನಿಮ್ಮ ಪಕ್ಷದಲ್ಲಿ ಏನಾಗ್ತಿದೆ ಓ ಎಂತೋ ಯೋಗ ಅಯೋಗ್ಯರು ಇರ್ಬೇಕಾಯಿ ನೀವು ಅಲ್ಲ ನಿಮ್ಮ ಪಕ್ಷದಲ್ಲಿ ಏನಾಗ್ತಿರೋದು ಅಲ್ಲಿ ದೊಡ್ಡ ದೊಡ್ಡ ಗುಂಪುಗಳಿದೆ ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಸಿ ಒಬ್ಬರು ಒಬ್ಬರು ಮೊಕ ಪರಿಸ್ಥಿತಿ ಪರಿಸ್ಥಿತಿ ಅಂತೆ ಆ ಹಾ 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 ಕಂಡವ್ರ ಮಕ್ಕಳ ಬಾವಿಗೆ ಬಿದ್ದಾಗ ಏನ್ ಚಪ್ಪಾಳೆ ಹೊಡ್ಕಂಡು ಎಂಜಾಯ್ ಮಾಡ್ತಿರೋ ಪಿನವರು ಆ ನೀವು ಒಂದಿನ ಬಾವಿಗೆ ಬಿದ್ದಾಗ ಇನ್ನೊಬ್ರು ಒಬ್ರು ರೆಡಿ ಇದ್ದಾರೆ ಗ್ಯಾಪ್ ಕಾಯ್ ಕಳಿ ಏನು ನೀವೇನು ಪರ್ಮನೆಂಟು ಎಲ್ಲ ಬರೀ ಇದೆ ನಂದನ್ನು ಮಾತ್ರ ಹೇಳ್ಕೊಳ್ಳೋದು ನಿಮ್ದೇನಂತೆ ಗ್ರಚಾರ ಅದೇ ಎಲೆಕ್ಷನ್ಗೆ ಮೊದಲೇ ನಾನು ಸಿ ಎಮ್ ಹಾಕ್ತೀನಿ ಸಿ ಎಮ್ ಆಗ್ತೀನಿ ಇಬ್ರು ಹೊರಟಿದ್ದಾರೆ ಅಂತ ಕಾಟಿ ಕಾಲು ಹೇಳ್ಕೊಂಡಿದ್ದಾರೆ ಹೇಳ್ಕೊಳ್ಳಿ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಕೇಳ್ಕೊಳ ಯಾರು ಜಗಳ ಇರ್ಬೋದು ನಮ್ಮ ಪಕ್ಷ ಎಲ್ಲ ಪಕ್ಷದಲ್ಲೂ ಇದೆ ಅದೆಲ್ಲ ಇರೋದು ಬಿಡ್ರಿ ಇನ್ನ ಮಾಡ್ಕಾರೆ ನೋಡ್ಕೊಳ್ಳೋಣ ಅಂತ ಅವರು ಬಟ್ ಕಾಂಗ್ರೆಸ್ನ ಕೆಲವು ಹಿರಿಯ ನಾಯಕರು ಹೈಕಮಾಂಡ್ಗೆ ಹೇಳ್ತಾ ಇದ್ದಾರಂತೆ ನೀವು ಇವರಿಬ್ಬರೂ ಸ್ವಲ್ಪ ಕಂಟ್ರೋಲಲ್ಲಿ ಇಡಬೇಕು ಅಂತಂದರೆ ಒಂದು ಸಮನ್ವಯ ಸಮಿತಿ ಥರ ಏನಾದರೂ ಒಂದು ಮಾಡಬೇಕಾಗತ್ತೆ ಅಂತ ಅವರು ನಮ್ಮ ಮನವಿ ಮಾಡಿದಾರಂತೆ ಸಿದ್ಧ್ರ ಇಬ್ರಾಹಿಂ ಮಾತ್ರ ಸಿದ್ದರಾಮಯ್ಯ ನಮ್ಮ ಕತ್ತಿಗೆ ಕತ್ತಿಂದು ಕುತ್ತಿಗೆನೇ ಕುಯ್ದು ಹಾಕ್ಬಿಟ್ರು ನನ್ನ ಮುಗಿಸೋದು ಯು ಟಿ ಸ್ಥಾನಮಾನ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ಹದಿನಾಲ್ಕನೇ ತಾರೀಕು ಫೆಬ್ರವರಿ ನನ್ನ ರಾಜಕೀಯ ನಡೆ ಏನು ಅಂತ ಹೇಳೇ ಬಿಡ್ತೀನಿ ಅಂತ ಇಬ್ರಾಹಿಂ ಹೇಳಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವ್ರ ಮಧ್ಯೆ ಕಂದಕ ಬಹಳ ದೊಡ್ಡ ಕಂದಕ ನಿರ್ಮಾಣ ಆಗಿದೆ ಒಬ್ಬರನ್ನೊಬ್ರು ಮುಖ ನೋಡಿ ಮಾತಾಡದಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾರೆ ತನ್ನ ಪಾಪ್ಯುಲಾರಿಟಿ ತೋರಿಸ್ಕೋಬೇಕು ಅಂತ ಶಿವಕುಮಾರ್ ಒಂದು ಕಡೆ ಪಾಪ್ಯುಲಾರಿಟಿ ತೋರಿಸ್ಕೊಳಕ್ಕೆ ತನ್ನ ಶಕ್ತಿ ತೋರಿಸ್ಕೊಳ್ಳಕ್ಕೆ ಸಿದ್ದರಾಮಯ್ಯ ಇವರಿಬ್ಬರು ಬಡದಾಟದಲ್ಲಿ ಕಾಂಗ್ರೆಸ್ ಬಡವಾಗುತ್ತೆ ಈಗ ಸಮಸ್ಯೆಗಳು ಇದ್ದೇ ಎಲ್ಲಾ ಪಕ್ಷದಲ್ಲಿ ಪ್ರಶ್ನೆ ಇಲ್ಲ ನಮ್ಮ ಪಕ್ಷದಲ್ಲಿ ಒಂದೇ ಇದು ಸಮಸ್ಯೆ ಇಲ್ಲ ಈಗ ಅಲ್ಲೂ ಯಡಿಯೂರಪ್ಪನೂ ಗುಟ್ಟಿದೆ ಜೆಡಿಎಸ್ ನಲ್ಲಿ ಅಲ್ಲೂ ಎರಡು ಗುಂಪು ಇಲ್ರಿ ಅಲ್ಲೂ ಇದೆ ಈವಾಗ ಸಿದ್ದರಾಮಯ್ಯ ಆಗ್ತಾರೋ ಡಿ ಕೆ ಯಾರು ಎಲ್ಲೂ ಹೇಳಿಲ್ಲ ಅದ್ ಯಾರು ಮಾಡ್ಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ನಾವು ಎಮ್ ಎಲ್ ಎ ಮಾಡ್ತೀವಿ ನಿರ್ಧಾರ ಬಿ ಏನ್ ಸಂಬಂಧ ನಮ್ ಪಕ್ಷದ ಅಂತರಿಕ ವಿಚಾರ ಇವರು ನೀರೋ ಮಾಡಿ ನಮ್ಮನ್ನ ಕುದು ಲೀಡರ್ ಅಂತ ಹೇಳಿ ಡ್ರ್ ಮಾಡ್ ಮಾಡಿ ಅಲ್ಪ ಸಂಖ್ಯಾತರ ಕಣ್ಣಿಗೆ ಅಂತ ತಿಳ್ಕೊಂಡಿದ್ರ ಸಾಧ್ಯವಿಲ್ಲ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಒಳಗೆ ನಿಮಗೆ ಸಿಗತ್ತೆ ಸ್ಪಷ್ಟವಾದಂತ ಒಂದು ನಿರ್ದೇಶನವನ್ನ ಈ ರಾಜ್ಯದ ಜನತೆ ಕೊಡ್ತೇವೆ ಹೇಳಿಕೆಗಳೆಲ್ಲ ಹೊಸ ಹೊಸ ಚೆನ್ನಾಗಿ ಬರ್ತಾ ಇರುತ್ತೆ ಬಿ ಜಿ ಪಾಟೀಲ್ ಹೇಳ್ದಂಗೆ ಎಲ್ಲ ಬಡದ ಕಂದಕ ಆಗ್ಬಿಟ್ಟಿದೆ ಅವ್ರು ಬಿಡ ಹಾಕತಾರ ನಿಮ್ಗೇನು ನಿಮ್ಗೆ ಏನ್ ಪ್ರಾಬ್ಲಮ್ ನಾಳೆ ಹಾಕತಾರೆ ನಿಮ್ ಕಂದಕಳಿ ಅದೇ ನಿಮ್ಮದು ಕಂದಕ ಅವ್ರದ್ದು ಅವರಿಬ್ ಕಂದಕ ನಿಮ್ದು ಜನರ ಮಧ್ಯವೇ ಕಂದಕ ಬರ್ತಾ ಇದೆ ನಿಮ್ಮ ಬುಡಕ್ಕೆ ಬೆಂಕಿ ಬೀಳ್ತಾ ಇದೆ ಈಗ ನಿಮ್ದು ನೋಡ್ಕೊಳ್ಳಿ ಪಶು ನೆಟ್ಗೆ ಇನ್ನು ಸತೀಶ್ ಜಾರಕಿಹೊಳಿ ಅವ್ರ ಅವ್ರಿಗೇನು ಸಂಬಂಧ ನಮಗೆ ಬಿಸಿ ಸಿ ನಮ್ಮ ಪಕ್ಷಕ್ಕೂ ನಿಮಗೆ ಏನು ಸಂಬಂಧ ಅವ್ರ ಪಕ್ಷದಲ್ಲಿ ಯಾರನ್ನು ಸಿಎಂ ಮಾಡ್ತಾರೆ ಅಂತ ಮೂರನೇ ಸಿಎಂ ನಿಮ್ಗೆ ಏನು ಸಂಬಂಧ ಇಷ್ಟೇ ದಿಸ್ ಇಸ್ ದಿ ಸ್ಟೇಟ್ ಆಫ್ ಅಫೇರ್ಸ್ ಆಫ್ ಪಾಲಿಟಿಕ್ಸ್ ಅಲ್ಲಿ ಈಗ ಅವ್ರಿಗೆ ಬೇಕಾದ ಅವ್ರಿಗೆ ಬೇಕಾಗಿದ್ರೆ ಬೇಕಾಗಿದ್ದು ಅಷ್ಟೇ ಅನುಕೂಲ ಸಿಂಧೂ ಅಷ್ಟೇ ಇಬ್ರಾಹಿಂ ಏನು ಮಾಡ್ತಾರೆ ಅಂತ ಇನ್ನೊಂದು ರೌಂಡ್ ಎಲ್ಲ ಇನ್ನೊಂದು ರೌಂಡ್ ಇನ್ ಇನ್ನೊಂದು ಇನಿಂಗ್ಸ್ ಇದ್ದಂಗಿದೆ ಅವ್ರಿಗೆ ರಾಜಕಾರಣದ ಆಟದಲ್ಲಿ ಎಲ್ಲ ಪಕ್ಷ ಅಲ್ಲ ಪಕ್ಷದ ಪ್ರಶ್ನೆ ಬೇರೆ ಪಕ್ಷ ಆಗಿದೆ ಆಗಿಲ್ಲ ನಾನು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಇನ್ನೊಂದು ಇದೊಂದು ಲಾಸ್ಟ್ ಇನಿಂಗ್ಸ್ ಇದ್ದಂಗೆ ಇದೆ ಮೆಲ್ನೋಟಕ್ಕೆ ಲೆಟ್ ಸಿ ಏನಾಗುತ್ತೆ ಅಂತ ಇವ್ರ ಇನ್ನಿಂಗ್ಸ್